ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ವ್ಲಾಗಲ್ಲಿ ನಾವು ವಯನಾಡ್ಗೆ ಹೇಗೆ ರೀಚ್ ಆದ್ವಿ, ಯಾವ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ, ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅಂತ ನೋಡಿದ್ರಿ. ಇವತ್ತು ಡೇ ಟು ವಯನಾಡಲ್ಲಿ, ಇದು ನಮ್ಮ ರೆಸಾರ್ಟ್ ವ್ಯೂ. ಅರ್ಲಿ ಮಾರ್ನಿಂಗು ಬರ್ಡ್ಸ್ ಚರ್ಪಿಂಗ್ ಆಗಿರ್ಬೋದು, ಆ ಟೀ ಎಸ್ಟೇಟ್ ಮಧ್ಯ, ಆ ಫಾಗ್ ಮಧ್ಯ, ಆ ಮಿಸ್ಟ್ ಮಧ್ಯ ಇದ್ದೀವಿ. ಪ್ರಕೃತಿಯ ಮಡಿಲಲ್ಲಿ ನಾವು ಎರಡನೇ ದಿನನ ಕಳೀತಾ ಇದ್ದೀವಿ. ಇವತ್ತು ಹೇಗಿರುತ್ತೆ, ಯಾವ ಪ್ಲೇಸ್ಗೆ ಹೋಗ್ತೀವಿ, ಬನ್ನಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮಾಡಿ, ಓಕೆನಾ? ಸ್ನೇಹಿತರೆ, ನಾವಿದ್ದಿದ್ದ ರೆಸಾರ್ಟ್ ಸುತ್ತಮುತ್ತಲೂ ಟೀ ಎಸ್ಟೇಟು, ಫಾಗು, ಸಖತ್ತಾಗಿತ್ತು. ಮಾರ್ನಿಂಗ್ ವ್ಯೂ ಅಂತೂ ಅಬ್ಬಾ, ಸ್ವರ್ಗನೇ ಇಲ್ಲಿದೆಯೇನೋ ಅಂತ ಭಾಸವಾಗ್ತಾ ಇತ್ತು. ಸ್ನೇಹಿತರೆ, ಬೆಳಗ್ಗೆ ಆಗಿದೆ 6:30. ನಾವು ರೆಸಾರ್ಟಿಂದ ಒಂದು 200 meters ದೂರದಲ್ಲಿ ಈ ಲಕ್ಕಡಿ ವ್ಯೂ ಪಾಯಿಂಟ್ ಅಂತ ಇದೆ. ಮಾರ್ನಿಂಗಲ್ಲಿ ಈ ವ್ಯೂ ಪಾಯಿಂಟ್ ನೋಡೋದೇ ಒಂದು ಚಂದ, ಒಂದು ಬ್ರೆತ್ ಟೇಕಿಂಗ್ ವ್ಯೂ ಅಂತಲೇ ಹೇಳ್ಬೋದು. ಎಲ್ಲರೂ ಇಲ್ಲಿ ಪಿಟ್ ಸ್ಟಾಪ್ ಮಾಡಿ ನೋಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದು ನೋಡ್ಬೋದು. ಕಡ್ದು ಹೆಂಗಿದೆ ಅಂತ, ಇದು ಗಾರ್ಡ್ ಸೆಕ್ಷನ್ ಅಲ್ವಾ, ಹಾಗೆ ಹೆಂಗಿದೆ ನೋಡಿ, ಪ್ರತ್ಯೇಕಿಂಗ್ ವ್ಯೂ. ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಫ್ರೆಶಪ್ ಆಗಿ ರೆಸಾರ್ಟ್ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಕೇರಳ ಇಸ್ ವೆರಿ ಫೇಮಸ್ ಫಾರ್ ಟೀ. ಟೀ ಎಸ್ಟೇಟು, ಟೀ ಮ್ಯಾನುಫ್ಯಾಕ್ಚರಿಂಗು ತುಂಬಾ ಇದೆ. ಹಾಗೆ ಕೇರಳದವರು ಆಯುರ್ವೇದಿಕಲ್ಲೂ ತುಂಬಾ ಮುಂದೆ ಇದ್ದಾರೆ. ಆಯುರ್ವೇದಿಕಲ್ಲಿ ಅವರ ಪ್ರತಿಯೊಂದು ಸೊಲ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಕೇರಳ ಇಸ್ ಆಲ್ಮೋಸ್ಟ್ ಫೇಮಸ್ ಫಾರ್ ಸ್ಪೈಸಸ್ಸು, ಎಲ್ಲ ಥರ ಸ್ಪೈಸಸ್ಸು ಗ್ರೋ ಮಾಡ್ತಾರೆ. ಆಯುರ್ವೇದಿಕ್ ಅಂತೂ ಮೈಂಡ್ ಬ್ಲೋಯಿಂಗ್ ಅವ್ರದ್ದು. ಈಗ ನಾವು ಬಂದಿರೋಂಥದ್ದು ಬಾನಾಸುರ ಸಾಗರ್ ಡ್ಯಾಮಲ್ಲಿ. ಸಾಗರ ಡ್ಯಾಮು ಬಂದ್ಬಿಟ್ಟು ಇದು ಅದನ್ ಕೇರಳದ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮು. ಬಾನಾಸುರ ಅಂಬ ರಾಜರ ಹೆಸರನ್ನೇ ಇಲ್ಲಿಗೆ ಇಟ್ಟಿರೋದು. ತುಂಬಾ ದೊಡ್ಡ ಡ್ಯಾಮ್ ಅಂತಲೇ ಹೇಳ್ಬೋದು. ಇಲ್ಲಿ ಆ್ಯಕ್ಟಿವಿಟೀಸ್ ಇದೆ, ಬಟ್ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ. ನೋಡ್ತಾ ಇರ್ಬೋದು ನಿಮ್ಮ ಮೆಟ್ಲು ಯಾವ ರೀತಿ ಇದೆ. ಸ್ವಲ್ಪ ಏಜ್ಡ್ ಪರ್ಸನ್ ಅಥವಾ ಮಕ್ಳಿಗೆನ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಇದು ಸ್ವಲ್ಪ ನಿಮಗೆ ಪ್ರಿಪೇರ್ ಆಗಿ ಬರಬೇಕು ಅಂತಲೇ ನಾನು ಹೇಳ್ತೀನಿ. ಎಂಟ್ರಿ ಫೀಸ್ ಇರುತ್ತೆ, ಓಕೆನಾ? ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ಮುಂದೆ ತಿಳಿಸ್ತೀನಿ. ಸ್ನೇಹಿತರೆ, ಹತ್ತತ್ರ ನೋಡ್ತಾ ಇರ್ಬೋದು ಮೆಟ್ಲು ಒಂಥರ ಇದೆ, ಒಂಥರ ಸ್ಲೋಪಿಂಗ್ ಏರಿಯಾ ಕೂಡ ಇದೆ. ಈ ರೀತಿ ಹತ್ತಿ ಬರಬೇಕಾಗತ್ತೆ ನಾವು. ಸ್ವಲ್ಪ ಮಕ್ಕಳನ್ನ ಇಟ್ಕೊಂಡಿರೋರು ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಹಿಂಗೆ ಬರಬೇಕಾಗತ್ತೆ. ಆಲ್ಮೋಸ್ಟ್ 1 kilometerಗಿಂತ ಜಾಸ್ತಿನೇ ನಡಿಬೇಕು ಅಂತ ಹೇಳ್ತೀನಿ, ನೀವು ಆ ಡ್ಯಾಮ್ನ ನೋಡಬೇಕು ಅನ್ನೋ ಹಾಗಿದ್ದರೆ, ಓಕೆನಾ? ನೋಡಿ, ಹತ್ತಿ ಬಂದಾಯಿತು. ದಿಸ್ ಇಸ್ ದ
ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮು ಇನ್ ಕೇರಳ, ಬಾಣಾಸುರ ಸಾಗರ್ ಡ್ಯಾಮು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮುಂದಿನ ಪಯಣ. ಸ್ನೇಹಿತರೆ, ಇಲ್ಲಿ ತುಂಬಾ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಬೋಟಿಂಗ್ ಇದೆ, ಬೋಟಿಂಗು ನಮಗೆ ಸಿಗಲಿಲ್ಲ. ಯಾಕಂದರೆ ಆನ್ಲೈನಲ್ಲೇ ನಾವು ಬುಕ್ ಮಾಡಿ ಬರಬೇಕಂತೆ. ಹಾಗಾಗಿ ತುಂಬಾ ಕೋಪನೂ ಬಂತು. ನಮ್ಗೆ ಹೆಂಗೆ ಗೊತ್ತಾಗಿರುತ್ತೆ ಹೇಳಿ, ನಮಗೆ ನಾಲೆಡ್ಜೇ ಇಲ್ಲ. ಆಯಿತಾ, ಹಾಗಾಗಿ ನಿಮಗೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ, ಬೋಟಿಂಗ್ ಮಾಡಬೇಕು ಅಂದರೆ ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತೆ. ಸೊ ಅದಾದಮೇಲೆ ಮಕ್ಕಳದು ಸಣ್ಣ ಪುಟ್ಟ ಆಟಿಕೆಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಕೇರಳದಲ್ಲಿ ಲಾಂಗೆಸ್ಟ್ ಜಿಪ್ ಲೈನ್ನ ನಾವಿಲ್ಲಿ ಟ್ರೈ ಮಾಡಿದ್ವಿ. ಅದಕ್ಕೆ ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ನಾವು ಮಾಡ್ಬೋದು. ಬೋಟಿಂಗ್ ಮಾತ್ರ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬೇಕಂತೆ ಮುಂಚೆನೆ. ಯಾರು ಹೋಗೋರಿದ್ರೆ ಖಂಡಿತ ಮುಂಚೆನೆ ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಹೋಗಿ. ಆಯಿತಾ, ಮತ್ತು ಕೇರಳದಲ್ಲಿ ಲಾರ್ಜೆಸ್ಟ್ ಜಿಪ್ ಲೈನ್ನ ನಾವು ಟ್ರೈ ಮಾಡಿದ್ವಿ. ಪರ್ ಹೆಡ್ ₹350, ಪರ್ ಹೆಡ್ ₹350, ಮೂರು ಜನನೂ ನಾವು ಜಿಪ್ ಲೈನ್ನ ಮಾಡಿದ್ವಿ. ಸರ್ಪ್ರೈಸ್ ನೋಡಿ, ನಾವು ರೂಮಿಗೆ ಬರೋಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ರು. ಹಾಗೆ ಲಂಚ್ ಟೈಮ್ ಆಗಿತ್ತು. ನಾವು ಲಂಚಿಗೆ ಅಥೆಂಟಿಕ್ ಕೇರಳ ಸಂಧ್ಯಾನ ಟ್ರೈ ಮಾಡಿದ್ವಿ. ಇದು ಕೂಡ ಅಷ್ಟೇ, ನಮ್ಮ ರೆಸಾರ್ಟಿಗೆ ತುಂಬಾ ಹತ್ತಿರವಾಗಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟು, ವೆರಿ ಟ್ರೆಡಿಷ್ನಲ್ಲು, ನೋ ಸೋಡಾ, ತುಂಬಾ ಇಷ್ಟ ಆಯಿತು. ಪ್ಯೂರ್ ವೆಜ್ ಸಂಧ್ಯಾ ಊಟ. ನಿಮಗೆ ಹೋಟೆಲ್ ಹೆಸರು ಪ್ರತಿಯೊಂದು ಶೇರ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಹೋಗ್ಬೋದು. ರೂಮಲ್ಲಿ ರೆಸ್ಟ್ ಮಾಡಿ ನಾವು ಬಂದಿರೋವಂಥದ್ದು ನೆಕ್ಸ್ಟ್ ಡೆಸ್ಟಿನೇಷನ್ನು ಅಲ್ಟ್ರಾ ವೈನಾಡ್ ಅಲ್ಟ್ರಾ ಪಾರ್ಕು. ಇಲ್ಲಿ ಗ್ಲಾಸ್ ಬ್ರಿಡ್ಜ್ ತುಂಬಾ ಫೇಮಸ್ಸು. ಇಲ್ಲಿ ನಾವು ಪ್ಯಾಕೇಜ್ನ ತೊಗೊಂಡಿದ್ವಿ. 999 ಒಂದು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೋದು, ಫ್ಯಾಮಿಲಿ ಬಾಲಿ ಸ್ವಿಂಗ್ನ ಟ್ರೈ ಮಾಡ್ಬೋದು, ಹಾಗೆ ಒಬ್ರಿಗೆ ಜಿಪ್ ಲೈನ್ ಇತ್ತು. ತುಂಬಾ ಅಡ್ವೆಂಚರಸ್ ಆಗಿತ್ತು, ಮಸ್ಟ್ ಟ್ರೈ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆಲ್ಲ ಡೀಟೇಲ್ಸ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಗ್ಲಾಸ್ ಬ್ರಿಡ್ಜ್, ಓಕೆನಾ. ಇಲ್ಲಿ ಮೇಲೆ ಹೋದರೆ ಗ್ಯಾರಂಟಿ, ಅದ್ರ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ತಲೆ ಸುತ್ತೋದಂತೂ ಗ್ಯಾರಂಟಿ. ನೀವು ಕೂಡ ಈ ಪ್ಲೇಸ್ನ ನೋಡಿ, ಆ್ಯಕ್ಟಿವಿಟೀಸ್ನ ನೋಡಿ, ಎಂಜಾಯ್ ಮಾಡಿ. ಎಲ್ಲಿ
ಕೋರ್ಸ್ ಆಯ್ತು. ಎಸ್, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಬಂದಮೇಲೆ ಹಶ್ವಾಗದೆ ಇರತ್ತಾ, ಟೀ ಟೈಮ್ ಕೂಡ ಬಂತು, ಹಾಗೆ ಆನಿಯನ್ ಪಕೋಡ ಕೂಡ ಆರ್ಡರ್ ಮಾಡಿದ್ವಿ, ಇದನ್ನು ಎಂಜಾಯ್ ಕೂಡ ಮಾಡಿದ್ವಿ. ಅಂದರೆ ಇದು ಯಾರ ಕಡೆ ಜಾಸ್ತಿ ಬರ್ತೋ ಅವ್ರ ವಿನ್ನರ್ ಅಂತನಾ? ನೆಕ್ಸ್ಟ್ ಡೇ ಮಾರ್ನಿಂಗು, ಇದು ಥರ್ಡ್ ಡೇ ಸ್ನೇಹಿತರೆ, ಬ್ರೇಕ್ಫಾಸ್ಟ್ನ ನಾವು ರೆಸಾರ್ಟಲ್ಲೇ ಮುಗಿಸ್ಕೊಂಡು ಕೆಲವೊಂದಷ್ಟು ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಹೊರಡುವಂಥ ಸಮಯ. ಓಕೆ, ತುಂಬಾ ಬೇಜಾರಾಗ್ತಾಯಿತ್ತು, ಹೇಗೋಯ್ತು ಎರಡು ದಿವಸ ಅಂತಲೇ ಗೊತ್ತಾಗಲಿಲ್ಲ. ಈ ಪ್ರಕೃತಿಯ ಮಡಿಲಲ್ಲಿ ನಾವಿದ್ದು ತುಂಬಾ ಖುಷಿಯಾಯಿತು. ಹಾಳು ಕೂಡ ಬರ್ತಾಯಿದೆ ನಂಗೆ, ಇಲ್ಲಿಂದ ಹೋಗಬೇಕಲ್ಲ ಅಂತ. ಬ್ಯಾಂಗ್ಳೂರಿಗೆ ಬರಲೇಬೇಕಾಗಿತ್ತು, ಸೊ ಅಲ್ಲಿಂದ ಹೊರಟ್ವಿ. ಹಾಗೆ ಬರಬೇಕಾದ್ರೆ ನಮಗೋಸ್ಕರ ಯಾರು ನಿಂತಿದ್ದಾರೆ ನೋಡಿ, ಸೆಂಡ್ ಆಫ್ ಕೊಡೋದಕ್ಕೋಸ್ಕರ. ಹಬ್ಬಾ, ಹೋಗ್ತಾ ತುಂಬ ದೂರದಲ್ಲಿತ್ತು, ಬರ್ತಾ ಎಷ್ಟು ಹತ್ರ ನಮಗಾಗಿ ವೇಟ್ ಮಾಡ್ತಾ ಇದೆಯೇನೋ ಅನ್ನೋ ಥರ ಇತ್ತು. ಇವಕ್ಕೂ ಪಾಪ ಬಾಯ್ ಹೇಳಿಬಿಟ್ಟು ಬಂಡೀಪುರನ ನಾವು ದಾಟ್ತಾ ಇದ್ದೀವಿ. ಇನ್ನೊಂದು ತೋರಿಸ್ತೀನಿ ನೋಡ್ತಾ ರೀ, ನಮ್ಮ ಕಾರ್ ಪಕ್ಕದಲ್ಲೇ ನಿಂತಿತ್ತು. ಅಬ್ಬಾ, ಅದು ಅದ್ರ ದಂತ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ? ನೋಡಿ ನೋಡಿ ಹೆಂಗಿದೆ ಅದ್ರ ದಂತ ನೋಡಿ. ಒಬ್ಬ
ಸ್ನೇಹಿತರೆ, ಕೆಲವೊಂದಷ್ಟು ಚಿಪ್ಸ್ಗಳು, ಕೆಲವೊಂದು ಶೋ ಪೀಸಸ್ಸು, ಹಾಗೆ ಕೆಲವೊಂದು ಫ್ರಿಜ್ ಮ್ಯಾಗ್ನೆಟ್ಸ್ನ ಅಲ್ಲಿಂದ ಶಾಪ್ ಮಾಡ್ಕೊಂಡು ಬಂದೆ. ಅದರದ್ದೇ ಪಿಕ್ಚರ್ಸ್ ಇದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.